ನಾವು ಯಾಕೆ ಬಂದಲ್ಲೇಪ್ಪ ನಮ್ಗೆ ತಲೆ ತಿನ್ನಕ, ಸುಮ್ಮನೆ ಬೈಕ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಅನ್ಕಂತ ಹೋದ್ನೇನು ಇಲ್ಲೇ ಬರಾಗುಂತಾನ. ದೀಪ ಅವ ಹೋಗ್ಲಿ, ಹೋಗಿನ ಮ್ಯಾಗ ಸುಮ್ಮನೆ ಸೈಡ್ ಹಚ್ಚೋಗ್ಯಾನಂತ. ಏ ಯಾರಿಲ್ಲ ಬಿಡ ಮರ, ಮತ್ತೆ ಅಲ್ಲಿ ಯಾಕೆ ನೋಡಿದ್ದಿ? ಹಂಗ ನೋಡಂತಿದ್ದೆ, ಏನೋ ಓತಂದು. ಹಾ ಹೇಳಪ್ಪ. ನಾ ಒಂದು ಬೈಕ್ ತಗೊಂಡು ಮಾಡೀನಿ. ಹೆಂಗ್ ಮಾಡನ? ಹೌದ, ಯಾವ್ದ? ಕೆ ಟಿ ಎಮ್ ತಗೋಬೇಕನ್ ಮಾಡೀನಿ. ಆದ್ರೆ ರೇಟ್ ಭಾಳ ಆಗತ್ತೆ. ಸುಮ್ಮನೆ ನಮ್ದು ಯಾಕೆ ತಿಳಿತಿಂತಿ? ಮೊನ್ನೆನ ಹದಿನಂದಿ, ಇವತ್ತು ಹದಿನಂದಿ, ನಿನ್ನ ಹದಿನಂದಿ. ಮತ್ ಕೆ ಟಿ ಎಮ್ ಬೇಡಣ. ಏ ಹೋಗಲಿ ಅಪ್ಪ, ಸುಮ್ಮನೆ ಎನಸ್ ತಗೊಂಡ್ರೆ ಹೆಂಗಣ? ಹೋಗ್ಲಿ ಸುಮ್ನೆ, ನಮ್ದು ಯಾಕೆ ತಿಳಿತಿಂತೆ ಸುಳ್ಳ? ಆದ್ನ ತಗೋಬೇಕ, ಇದನ್ನ ತಗೋಬೇಕಂದ. ತಲಿ ತಿಂತಾನ ಬಂದ ಇಲ್ಲಿ. ಏ ಅಪ್ಪಿ ಬೈಲಿ. ಇಲ್ಲ ಬಾ, ಇಲ್ಲ ಬಾ, ಹೊಡೆಯಲ್ ಬಾ, ಬಾ ಬಾ, ತಂಬಾ. ಚಲೋ ಮಾಡಿದೆ ಅದೊಂದು ಮತ್ತೆ ಅಲ್ಪ. ನಿನ್ನ ಗಾಡಿದ ಎಷ್ಟು ಹುಚ್ಚ ಐತಿ ನಿನಗೆ? ಬೈಕ್ ತಗೋಬೇಕಂತ ಹುಚ್ಚಣ ಅಷ್ಟೇ, ಮತ್ತೇನಿಲ್ಲ. ಬೈಕ್ ತಗೋಬೇಕಂತ ಹುಚ್ಚೈತಿನ? ಅದ ಬಾ, ಮೊನ್ನೆ ನಮ್ಮ ಹುಡುಗ ಬೈಕ್ ತಗೊಂಡಾನ, ಎನ್ ಎಸ್ 200. ಅದ ಭಾರಿ ಚಂದ ಐತಿ, ಅದನ್ನ ತಗೊಂತೇನೆ ನೋಡು. ನಿನಗೆ ಬೈಕ್ ಬೈಕ್ ಅನ್ನಾಗುಂತಿದ್ದಿ, ನಿನಗೆ ಬೈಕಿಂಗ್ ಹುಚ್ಚೈತಿನ? ಹೂಣ ಭಯಂಕರ. ಅದ್ರೊಳಗೆ ಏನು ಪ್ರೊಫೆಸರ್ ಐತಿ? ಅದು ಗೊತ್ತಾಗಣ ಅಲ್ಲ. ನೀ ಏನರ ಎನ್ ಎಸ್ 200 ಆಗಲಿ, R1 ಆಗಲಿ, ಯಾವ್ದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ, ನೀನು ಪೂರ್ತಿ ಮಾಹಿತಿ ಅದರ ಡೀಟೇಲ್ ಎಲ್ಲ ಬೇಕಂದ್ರೆ ಶಿವ RK ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ. ಅದರೊಳಗೆ ಪೂರ್ತಿ ವಿಡಿಯೋ ಐತಣ. ಈಗ ಸದ್ಯ ಏನಂದ್ರೆ KTM ಹಾಕಿನಿ, R1 ಹಾಕಿನಿ. ಈಗ ಈ ವಿಡಿಯೋದೊಳಗೆ NS 200 ರಿವ್ಯೂ ಕೊಟ್ಟೇನಣ, ಅದನ್ನು ಪೂರ್ತಿ ನೋಡು. ಅದ್ರ ಬಗ್ಗೆ ಎಲ್ಲ ನೀನು ತಿಳಿದೈತಿ, ರೇಟ್ ಪ್ರೈಸ್ ಅದ್ರ ಸ್ಪೆಸಿಫಿಕೇಶನ್ ಎಲ್ಲ ತಿಳಿದೈತಿ. ವಿಡಿಯೋ ನೋಡೋಣ, ಗೊತ್ತಾಗ್ತೈತಿ ನಿನಗೆ. ಆಮೇಲೆ ಇನ್ನ ಹೇಳ್ತೇವಣ, ನಾನು ಒಂದು ಹೊಸ ಬೈಕ್ ತಗೋಬೇಕಂತಂದು. ಏ ಹೋಗ್ಲಿ ಅಪ್ಪ, ಹಾಯ್ ಹಲೋ ನಮಸ್ಕಾರ. ಶಿವ RK ಬ್ಲಾಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ಬಜಾಜ್ NS 200 BS6 2022 ಮಾಡಲ್ ಇದ್ದದ್ದು ಫುಲ್ ಡೀಟೇಲ್ಸ್ ನೋಡ್ಕೊಳೋಣ. ಇದ್ರ ಇಂಜನ್ ಸ್ಪೆಸಿಫಿಕೇಶನ್, ಏನಾದರೂ ಹೊಸದಾಗಿ ಮತ್ತೇನಾದರೂ ಕಂಪ್ನಿಯವ್ರು ಆ್ಯಡ್ ಮಾಡಾರ ಅದನ್ನ ನೋಡ್ಕೊಳೋಣ. ಯಾರೆಲ್ಲ ನನ್ನ ವಿಡಿಯೋಗೆ ಹೊಸದಾಗಿ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನೋ ಆಲ್ ಅಂತ ಕ್ಲಿಕ್ ಮಾಡಿರಿ, ಮತ್ತು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಬೇರೆಯವ್ರಿಗೂ ಶೇರ್ ಮಾಡಿರಿ. ಇದ್ರದ್ದು ಇವತ್ತು ಪ್ರೈಸ್ ತಿಳ್ಕೊಳ್ಳೋಣ, ಆಮೇಲೆ ಕಲರ್ಸ್ ವೇರಿಯಂಟು, ಇದನ್ನು ಮತ್ತೆ ಯಾವ ಬೈಕಿಗೆ ಕಂಪೇರ್ ಮಾಡ್ತಾರೆ ಅದನ್ನು ನೋಡೋಣ. ಥ್ಯಾಂಕ್ಸ್ ಟು ಚೆನ್ನಮ್ಮ ಬಜಾಜ್ ಶೋರೂಮ್ ಹಾವೇರಿ, ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ ನನಗೆ ರಿವ್ಯೂ ಮಾಡೋಕೆ ಈ ಬೈಕ್ ಕೊಟ್ಟಿದ್ದಕ್ಕೆ. ಸ್ಕಿಪ್ ಮಾಡಿಬಿಡ್ರಿ ವಿಡಿಯೋನ, ಕೊನೆವರೆಗೂ ನೋಡಿರಿ. ಸ್ಟಾರ್ಟ್ ಮಾಡೋಣ ರೀ ಫಸ್ಟ್ ಇದ್ರ ಡಿಸೈನಿಂದ. ಇದ್ರ ಡಿಸೈನ್ ಫ್ರಂಟ್ ಡಿಸೈನ್ ನೋಡಿದಾದ್ರೆ ನಾವು ಫ್ರಂಟಿಗೆ ನಿಮ್ಗೆ 65 volt ಹ್ಯಾಲೋಜನ್ ಹೆಡ್ಲೈಟ್ ಬರ್ತೈತಿ, ಮತ್ತು ಇಲ್ಲಿ ನೋಡೋದ್ರಲ್ಲ ಡೇ ಲೈಟ್ ಪೈಲೈಟ್. ಇವು ಸೈಡಿಗೆ ಇಂಡಿಕೇಟರ್ಸ್, ಹ್ಯಾಲೋಜನ್ ಇಂಡಿಕೇಟರ್ಸ್ ಬರ್ತೈತಿ. ಮೆಟಗಾರ್ಡ್ ಐತಲ್ಲ, ಕಾರ್ಬನ್ ಫೈಬರ್ ಫಿನಿಶ್ ಇರೋವಂಥದ್ದು, ಫೇಕ್ ಕಾರ್ಬನ್ ಫೈಬರ್. ಮತ್ತು ಇಲ್ಲಿ ನೋಡೋದ್ರಲ್ಲ ನಂಬರ್ ಪ್ಲೇಟ್ ಹಾಕೋವಂಥದ್ದು. ಈ ಸೈಡ್ ನೋಡ್ರಿ ಯಾವ ರೀತಿ ಆಗಿತ್ತು ಅಂತಂದು, ಇದು ಒಳ್ಳೆ ಪೆಟ್ರೋಲ್ ಟ್ಯಾಂಕ್ ಐತಲ್ಲ, ಮಸ್ಕ್ಯುಲ್ ಮತ್ತು ಶಾರ್ಪ್ನೆಸ್ ಇರೋವಂಥದ್ದು ಪೆಟ್ರೋಲ್ ಟ್ಯಾಂಕ್. ಇದರೊಳಗೆ ನೀವು 12 liter ಪೆಟ್ರೋಲ್ ಇಟ್ಕೋಬೋದು, ಮಿನಿಮಮ್ ಇದರೊಳಗೆ 2 liter ಪೆಟ್ರೋಲ್ ಮೇಂಟೈನ್ ಮಾಡ್ಬೇಕಾಗ್ತೈತಿ ನೀವು. ಜೊತೆಗೆ ಇಲ್ಲಿ ನೋಡ್ಬೋದು, ಇದು ನೋಡೋದಿರಲ್ಲ, ಇದು ಪ್ಲಾಸ್ಟಿಕ್ಕಿಂದ, ಇದು ರೈಡರ್ಗೆ ತೊಂದರೆ ಆಗಬಾರ್ದಂಥ ಪ್ಲಾಸ್ಟಿಕ್ ವಿತ್ ರಬ್ಬಲ್ ಇರೋವಂಥದ್ದು. ಇದು ಫ್ಯೂಲ್ ಇಂಜೆಕ್ಷನ್, ಇಲ್ಲಿ ನೋಡ್ಬೋದು ಸ್ಟಿಕ್ಕರಿಂಗ್. ಸೈಡಿಗೆ ನೋಡ್ರಿ ಇದು, ಇದರೊಳಗೆ ಕಿಕ್ ಬರೋದಿಲ್ಲ, ಯಾಕಂದರೆ 200 ಇದು, 200 CC. ಮತ್ತು ರಿಯರ್ ನೋಡ್ಬೋದು ನೀವು ಈ ರೀತಿ ಹಾಕಂತೈತಿ. ಇಲ್ಲಿ ನೋಡ್ರಿ ಯಾವ ರೀತಿ ಆಗೈತಿ, NS 200 ಸ್ಟಿಕ್ಕರಿಂಗ್ ಇರೋವಂಥದ್ದು. ಇದು ಇದರೊಳಗೆ ನಿಮ್ಗೆ ವೇರಿಯಂಟ್ ಒಂದೇ ಬರ್ತೈತಿ, 4 colors ಬರ್ತಾವೆ. ಇಲ್ಲಿ ನೋಡೋಕೆ ಗೊತ್ತಿರಲ್ಲ, ಇದು ಗ್ರೇ ಕಲರ್, ಇನ್ನೊಂದು ಬರ್ತೈತೆ ರೆಡ್, ವೈಟು ಮತ್ತು ಬ್ಲೂ ಕಲರ್, ಒಟ್ಟು 4 colors ಬರ್ತವೆ ಇದರೊಳಗೆ. ಗ್ರಾವರೇಜ್ ನೋಡ್ಕೊಳ್ರಿ ಯಾವ ರೀತಿ, ಕ್ರ್ಯಾಶ್ ಗಾರ್ಡ್ ಇನ್ಸ್ಟಾಲ್ ಆಗೇ ಬಂದಿರ್ತೈತಿ ಬೈಕ್ ಒಳಗೆ. ಆಮೇಲೆ ಸೀಟ್ ನೋಡ್ಕೋಬೋದು ನೀವು, ಸೀಟು ಒಳ್ಳೆ ಕಂಫರ್ಟಬಲ್ ಐತಿ, ಪಿಲಿಯನ್ಗತ್ತು ಮತ್ತು ರೈಡರ್ ಆಗುತ್ತೆ ಕಂಫರ್ಟಬಲ್. ಕಂಫರ್ಟಬಲ್ಗೆ ಅಂತಲೇ ಈ ಬೈಕ್ನ ಪ್ರೊಡ್ಯೂಸ್ ಮಾಡ್ಯಾರ. ಇಲ್ಲಿ ಜರಿಬಾರ್ದು ಅಂತೇಳಿ ಇದರೊಳಗೆ ಏನು ಮಾಡಿರ್ತಾರೆ, ಲೇಯರ್ ಟೈಪ್ ಫಿನಿಷಿಂಗ್ ಕೊಟ್ಟಾರ. ಇದರೊಳಗೆ ಗ್ರಾವರೇಜ್ ನೋಡ್ಕೊಳ್ರಿ ಇದರೊಳಗೆ ಯಾವ ರೀತಿ ಆಗಿದೆ ಅಂದ್ರೆ, ಜೊತೆಗೆ ಸ್ಟಿಕ್ಕರಿಂಗ್ ಬರ್ತೈತಿ NS 200 ಅಂತೇಳಿ. ರಿಯಲ್ ಪ್ರೊಫೈಲ್ ನೋಡೋದಾದ್ರೆ ನಾವು ಮೋನೋಶಾಕ್ ಸಸ್ಪೆನ್ಷನ್ ಬರ್ತೈತಿ. ಮೆಟ್ಗಾರ್ಡ್ ನೋಡ್ಬೋದು ಇಲ್ಲಿ ನೋಡ್ರಿ, ಮೆಟ್ಗಾರ್ಡ್. ರಿಯರ್ LED ಟೈಲ್ ಲೈಟ್ ಬರ್ತೈತಿ, ಮತ್ತು ಹ್ಯಾಲೋಜನ್ ಇಂಡಿಕೇಟರ್ಸ್ ಬರ್ತವೆ. ಇಲ್ಲಿ ನೋಡ್ಬೋದು ರಿಫ್ಲೆಕ್ಟರ್, ನಂಬರ್ ಪ್ಲೇಟ್ ಹಾಕೋಂಥದ್ದು ಐತಲ್ಲ, ಇದು ಮೆಟಲಿಂದ, ಇದು ಶಾರ್ಪ್ ಮತ್ತು ಮಸ್ಕ್ಯುಲ್ ಡಿಸೈನ್ ಅಂದರೆ NS 200. ಜೊತೆಗೆ ಇಲ್ಲಿ
ಇಲ್ಲಿ ಕೆಳಗೆ ನೋಡ್ಬೋದು ನೀವು ಅಂಡರ್ ವ್ಯಾಲಿ ಎಕ್ಸಾಸ್ಟ್, ಇದು ಫಸ್ಟ್ ಕೆ ಟಿ ಎಮ್ ಒಳಗೆ ಬರ್ತಿತ್ತು, ನೆಕ್ಸ್ಟ್ ಇದ್ರೊಳಗೆ ಬರಕುಂತ. ಇದ್ರೊಳಗೆ ನಿಮ್ಗೆ ಡಬಲ್ ಸ್ಟ್ಯಾಂಡ್ ಮತ್ತು ಸಿಂಗಲ್ ಸ್ಟ್ಯಾಂಡ್ ಎರಡೂ ಆಪ್ಷನ್ ಅವೈಲೇಬಲ್ ಐತಿ. ಇದ್ರೊಳಗೆ ಇಂಜಿನ್ ಕೌಲು ಇಲ್ಲಿ ನೋಡ್ರಿ, ಇದು ಬಿ ಎಸ್ ಸಿಕ್ಸ್ ಆಗಿದ್ದರಿಂದ ಕ್ಯಾಥಲಿಟ್ ಕನ್ವರ್ಟರ್ನ ಆ್ಯಡ್ ಮಾಡ್ಯಾರ. ಇದ್ರೊಳಗೆ ಓಪನ್ ಚೈನ್ ಸಿಸ್ಟಮ್ ಬರ್ತೈತಿ ನಿಮ್ಗೆ, ಇದನ್ನು ಮೇಂಟೈನ್ ಮಾಡ್ಕೊತೈತಿ ನೀವು ಚೈನ್ ಸಿಸ್ಟಮ್ ಓಪನ್ ಆಗಿದ್ದರಿಂದ. ಜೊತೆಗೆ ಇದ್ರೊಳಗೆ ಸೇಫ್ಟಿ ಫೀಚರ್ ಅಂತ ಏನು ಕೊಟ್ಟಾರ ಅಂದ್ರೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸೆನ್ಸರ್ ಕೊಟ್ಟಾರ, ಸಿಂಗಲ್ ಚಾನಲ್ ಎಬಿಎಸ್ ಕೊಟ್ಟಾರ. ಮತ್ತು ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ನಾವು 168 mm ಬರ್ತೈತಿ. ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ಈ ಗಾಡಿ ತಲ ಇದು ನೆಲಕ್ಕೆ ಮುಟ್ಟೋದು. ಮತ್ತು ಸೀಟ್ ಹೈಟ್ ನೋಡೋದಾದ್ರೆ 805 mm ಬರ್ತೈತಿ. ಗಾಡಿ ಕಾರ್ ವೇಟ್ ನೋಡೋದಾದ್ರೆ ನಾವು 160 kg ವೇಟ್ ಬರ್ತೈತಿ ಬೈಕಿಂದು. ಮತ್ತು ಇದ್ರ ಹ್ಯಾಂಡಲ್ ಬಾರ್ ನೋಡೋದಾದ್ರೆ ನಾವು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರ್ತವೆ. ಈ ಸೈಡ್ ನೋಡ್ಕೊಡ್ರಿ, ಸ್ವಿಚ್ ಗೇರ್ ಕ್ವಾಲಿಟಿ ಎಲ್ಲ ಇದು, ಡಿಮ್ಮು ಡಿಪ್ಪು. ಮತ್ತು ಇದು ಇಂಡಿಕೇಟರ್ಸ್ದು, ಇದು ಹಾರ್ನು, ಇಲ್ಲೇ ಪಾಸಿಂಗ್ ಲೈಟ್ದು. ಇದು ಈ ಸೈಡ್ ಬರೋದಾದ್ರೆ ನಾವು ಕಿಲ್ ಸ್ವಿಚ್ ಆನ್ ಮಾಡೋದು, ಆಫ್ ಮಾಡೋದು, ಜೊತೆಗೆ ಇಂಜಿನ್ ಸ್ಟಾರ್ಟ್ ಮಾಡೋದು. ಇದ್ರೊಳಗೆ ಕಾಣೋದತ್ತಲ್ಲ, ಇದ್ರೊಳಗೆ ಲೈಟ್ ಹತ್ತವು, ಈ ಸೈಡು ಲೈಟ್ ಹತ್ತವು. ನೈಟ್ ಟೈಮ್ ಅಂತ ಒಳ್ಳೆ ವಿಸಿಬಿಲಿಟಿ ಕಾಣ್ತೈತಿದೆ, ಪ್ರೀಮಿಯಂ ಲುಕ್ ಕೊಡ್ತೈತಿ ಬೈಕಿಗೆ. ಮೀಟರ್ ನೋಡೋದಾದ್ರೆ ನಾವು ಇದ್ರೊಳಗೆ ಡಿಜಿಟಲ್ ಮತ್ತು ಅನಲಾಗ್ ಮೀಟರ್ ಕೊಟ್ಟಾರ. ಇಲ್ಲಿ ನೋಡೋಕ್ಕಂತಿರಲ್ಲ, ಇದು ಆರ್ ಪಿ ಎಮ್ ಮೀಟರ್ ಅಂತೇಳಿ. ಇದ್ರೊಳಗೆ ನಿಮ್ಗೆ ಸ್ಪೀಡೋ ಮೀಟ್ರು, ಟೈಮ್, ಲೋ ಫ್ಯೂಲ್ ಇಂಡಿಕೇಶನ್, ಆರ್ ಪಿ ಎಮ್ ಲಿಮಿಟ್ ಎಲ್ಲ ಶೋ ಆಗ್ತೈತಿ. ಆದರೆ ಇದ್ರೊಳಗೆ ಒಂದು ಶೋ ಆಗೋದಲ್ಲ, ಏನಪ್ಪ ಅಂದರೆ ಗೇರ್ ಸೇಫ್ಟಿ ಇಂಡಿಕೇಟ್ರ್. ಗೇರ್ ಸೇಫ್ಟಿ ಇಂಡಿಕೇಟರ್ ಒಂದು ಆಪ್ಷನ್ ಇಲ್ಲ, ಅದು ನೆಕ್ಸ್ಟ್ ಅಪ್ಡೇಟ್ ಆದಾಗ ಇದು ಬೈಕ್ ಒಳಗೆ ತರ್ತಾರೆ. ಸೊ ಈ ಬೈಕಿಂದು ಡಿಸೈನ್ ನೋಡ್ಕೊಂಡ್ವಿ, ಇದರ ಇಂಜನ್ ಒಂದು ನೋಡ್ಕೊಂಡ್ರಿ. ಇದರ ಇಂಜನ್ ಬಂದು 199 cc ಬಿ ಎಸ್ ಸಿಕ್ಸ್ ಫ್ಯೂಲ್ ಇಂಜೆಕ್ಷನ್ ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಬೈಕ್. ಇದು ಡಿ ಟಿ ಎಸ್ ಐ ಅಂದರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತೇಳಿ. ಇದು 4-valve ಇಂಜನು. ಈ ಬೈಕ್ ಒಳಗೆ ನಿಮ್ಗೆ 6 gear ಬರ್ತವೆ, ಫಸ್ಟ್ ಡೌನ್, 5 up. ಈ ಬೈಕಿಂದು ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ನಾವು 24.13 bhp ಆ್ಯಟ್ 9,750 rpm. ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದ್ರೆ ನಾವು 18.74 Nm ಆ್ಯಟ್ 8,000 rpm. ಅಷ್ಟು ಪವರ್ನ ಮತ್ತು ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತೈತಿ ಬೈಕ್. ಸಸ್ಪೆನ್ಷನ್ ಒಂದು ನೋಡ್ಕೊಂಡ್ರಿ, ಫ್ರಂಟ್ ನೋಡೋಂಥಿರಲ್ಲದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅಂತೇಳಿ, 37 Nm ಬರ್ತೈತಿ. ಮತ್ತು ರಿಯರ್ ಮೊನೋಶಾಕ್ ಸಸ್ಪೆನ್ಷನ್ ಅಂತೇಳಿ, ಇಲ್ಲಿ ನೋಡೋಂತಿರಲ್ಲ. ಇದು ರಿಯರ್ ಬ್ರೇಕಿಂಗ್ ಸಿಸ್ಟಮ್ ABS, ಸಿಂಗಲ್ ಚಾನಲ್ ABS ಕೊಟ್ಟಾರ ಈ ಬೈಕ್ ಒಳಗೆ. ನೆಕ್ಸ್ಟ್ ಅಪ್ಡೇಟ್ ಆದಾಗ ಡ್ಯುಯಲ್ ಚಾನಲ್ ಕೊಡ್ತಾರೆ. ಈಗ ನೋಡೋಕ್ಕಂತಿರಲ್ಲ, ಇದು ಸಿಂಗಲ್ ಚಾನಲ್ ABS. ಫ್ರಂಟಿಗೆ ಅಷ್ಟೇ ಸಿಂಗಲ್ ಚಾನಲ್ ಬರ್ತೈತಿ, ರಿಯರಿಗೆ ಬರಲ್ಲ. ಈಗ ಫ್ರಂಟ್ ಡಿಸ್ಕ್ ನೋಡೋಕ್ಕಂತಿರಲ್ಲ, 300 mm ಬರ್ತೈತಿ. ಈ ಡಿಸ್ಕಿಗೆ ಬೈಬ್ರಿ ಕಂಪ್ನಿದು ಕ್ಯಾಲಿಫರ್ ಯೂಸ್ ಮಾಡ್ಯಾರ, ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಜೊತೆಗೆ ರಿಯರ್ ನೋಡ್ಬೋದು ನೀವು, 230 mm ಡಿಸ್ಕ್ ಯೂಸ್ ಮಾಡ್ಯಾರ. ಇದ್ರೊಳಗೆ ಸಹಿತ ಬೈಬ್ರಿ ಕಂಪ್ನಿಯಿಂದ ಕ್ಯಾಲಿಫರ್ ಯೂಸ್ ಮಾಡ್ಯಾರ. ಈ ಬೈಕಿಂದು ಫ್ರಂಟ್ ಟೈರ್ ಸೈಜ್ ನೋಡೋದಾದ್ರೆ ನಾವು 100x80 17 inch, ಅಲಾವಿ ನೋಡೋಂತಿರಲ್ಲ 17 inch. ಮತ್ತು ರಿಯರ್ ಟೈರ್ ಸೈಜ್ ನೋಡೋದಾದ್ರೆ 130x70 17 inch. ಇದು 17 inch ಅಲಾವಿಲ್ ಬರ್ತೈತಿ. ಬಿಡ್ತಿರೋಂಥ ಟೈರ್ ಅದು 130 section ಅಂದರೆ. ಈ ಬೈಕಿಂದು ಮೈಲೇಜ್ ನೋಡೋದಾದ್ರೆ ನಾವು ಕಂಪ್ನಿ ಕ್ಲೇಮ್ ಮಾಡೋದು 1 liter ಮೂವತ್ತಾರು ಕಿಲೋಮೀಟ್ರ್ ಕೊಡ್ತೈತೆ ಅಂತೇಳಿ. ಇದನ್ನು ಯೂಸ್ ಮಾಡಿದ್ರೆ ಹೇಳ್ತಾರೆ, ಸ್ಮೂತಾಗಿ ಯೂಸ್ ಮಾಡಿದರೆ 40-40 ಇದ್ರ ಮೈಲೇಜ್ ತೆಗಿಬೋದು ಅಂತಂದು. ನೀವು ರಫ್ ಆಗಿ ಅಥವಾ ಸ್ಪೋರ್ಟ್ಸ್ ಲೆವೆಲ್ಗೆ ಓಡಿಸಿದ್ರೆ ಒಂದು 32-35 ಇದನ್ನು ಮೈಲೇಜ್ ಅಕ್ಸೆಪ್ಟ್ ಮಾಡ್ಬೋದು ನೀವು. ಈ ಬೈಕಿಂದು ಡಿಸೈನ್ ತಿಳ್ಕೊಂಡ್ರೆ, ಇದ್ರ ಇಂಜಿನ್ ತಿಳ್ಕೊಂಡ್ರೆ, ಇದ್ರ ಸ್ಪೆಸಿಫಿಕೇಷನ್ ತಿಳ್ಕೊಂಡ್ರಿ. ಇದ್ರದ್ದು ಪ್ರೈಸ್ ಬಂದ್ರೆ ನಾವು ಹೇಳೋದು, ಆ್ಯಕ್ಸೆಸ್ ಶೋರೂಮ್ ರೇಟ್ ಬಂದು 173,439 rupees. ಮತ್ತು ಇದ್ರದ್ದು ಆನ್ ರೋಡ್ ಪ್ರೈಸ್ ನೋಡೋದಾದ್ರೆ ಹಾವೇರಿ ಒಳಗೆ ನೀವು 187,000 rupees ಆಗ್ತೈತಿ. ಈ ಬೈಕಿಂದು ಡೇ ಬೈ ಡೇ ಹೆಚ್ಚಿಗೆ ಆಗ್ತಿರ್ತೈತಿ, ಇನ್ಕ್ರೀಸ್ ಆಗ್ತಿರ್ತೈತಿ ಪ್ರೈಸ್ ಲಿಸ್ಟು. ಅದಕ್ಕೆ ನೀವು ನಿಮ್ಮ ಟೈಮ್ ಒಳಗೆ ಬಂದು ಬಜಾಜ್ ಶೋರೂಮ್ಗೆ ಭೇಟಿ ಕೊಡ್ರಿ, ಅಲ್ಲೇ ಇದ್ರದ್ದು ಪ್ರೈಸ್ ತಿಳ್ಕೊಡ್ರಿ, ಮತ್ತು ಕೊಟೇಶನ್ ಅಂತ ತೆಗೆಸ್ಕೊಡ್ರಿ. ಅದರೊಳಗೆ ನಿಮ್ಗೆ ಡೌನ್ ಪೇಮೆಂಟ್, EMI, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತಾರೆ. ಈ ಬೈಕಿಂದು ಡಿಸೈನು, ಸ್ಪೆಸಿಫಿಕೇಷನು, ಇದ್ರ ಪ್ರೈಸ್ ಲಿಸ್ಟ್ ಎಲ್ಲ ತಿಳ್ಕೊಂಡ್ರಿ. ಈ ಬೈಕಿಗೆ ಕಂಪೇರ್ ಮಾಡೋಂಥ ಬೈಕ್ ಯಾವುದು ಅಂದರೆ KTM Duke 200. ಇದ್ರ ಮೇನ್ ಕಾಂಪಿಟೇಟರ್ ಅಂದರೆ Duke 200. ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದರೆ ಪ್ರೈಸ್ ಒಳಗೆ ಭಾಳ ಡಿಫ್ರೆನ್ಸ್ ಆಗ್ತೈತಿ. ಈ ಬೈಕ್ ಅದಕ್ಕಿಂತ ಕಡಿಮೆ ಪ್ರೈಸ್ ಲೆವೆಲ್ ಒಳಗೆ ಆಗ್ತೈತಿ. ಒಳ್ಳೆ ಬಜೆಟ್ ಒಳಗೆ ಸಿಗೋಂಥದ್ದಂದ್ರೆ NS 200. ನಿಮ್ಗೆ KTM ಬ್ರ್ಯಾಂಡ ತೊಗೋಬೇಕಂದ್ರೆ ಅದು ಸ್ವಲ್ಪ ಇದಕ್ಕಿಂತ ಹೆಚ್ಚಿಗೆ ಆಗ್ಬೋದು, ಕಾಸ್ಟ್ಲಿ ಆಗ್ಬೋದು, ಒಂದು 50,000-60,000 rupees ಹೆಚ್ಚಿಗೆ ಆಗ್ತೈತಿ. ಅದರೊಳಗೆ ಒಳ್ಳೆ ಈಗ ಅಪ್ಡೇಟ್ ಮಾಡ್ಯಾರ ಭಾಳಷ್ಟು. ಇದನ್ನು ಅಪ್ಡೇಟ್ ಮಾಡೋದ್ರೊಳಗೆ ಅದರ ಈಗ ಲೀಕ್ಸ್ ರೂಮರ್ಸ್ ಸ್ಟಾರ್ಟ್ ಆಗ್ಯಾವೆ ಈ ಬೈಕಿಂದು. ವೇಟ್ ಮಾಡೋದಿದ್ರೆ ವೇಟ್ ಮಾಡ್ಬೋದು, ಅಥವಾ ನಿಮ್ಗೆ ಅರ್ಜೆಂಟ್ ಬೇಕಂದ್ರೆ ಈ ಬೈಕ್ನ ನೀವು ಪರ್ಚೇಸ್ ಮಾಡ್ಬೋದು. ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು, 200 cc ಒಳಗೆ ಒಳ್ಳೆ ಇಂಜಿನಿಯರ್ ಅಂಥದ್ದು. ಯಾಕಂದರೆ ಲಿಕ್ವಿಡ್ ಕೂಲ್ ಐತಿ ಇದ್ರ ಬೈಕ್ ಒಳಗೆ. ನೀವು ಲಾಂಗ್ ರೈಡು ತೊಗೊಂಡು ಹೋಗ್ಬೋದು ಈ ಬೈಕ್ನ. ಆಲ್ಮೋಸ್ಟ್ ಎಲ್ಲ ಲಾಂಗ್ ರೈಡಿಗೆಲ್ಲ ತೊಗೊಂಡು ಹೋಗ್ತಾರೆ ಈ ಬೈಕ್ನ. ಇನಿಷಿಯಲಾಗಿ ಏನು ಅವರಿಗೆ ಪ್ರಾಬ್ಲಮ್ ಆಗಿಲ್ಲ, ಮತ್ತು ಒಳ್ಳೆ ಪಿಕಪ್ ಕೊಡೋಂಥ ಬೈಕ್ ಇದು. ಒಳ್ಳೆ ಮೈಲೇಜು ಇದ್ರ CC ಒಳಗೆ, ಒಳ್ಳೆ ಮೈಲೇಜ್ ಕೊಡೋಂಥ ಬೈಕ್ ಅಂತಲೇ ಹೇಳ್ಬೋದು ಈ ಬೈಕಿಗೆ. ಇದ್ರ ಪ್ರೈಸ್ ರೇಂಜ್ ಒಳಗೆ ನೋಡೋದಾದ್ರೆ ನಾವು ಇದಕ್ಕೆ ಯಮಹಾ MT-15 ಆ ಬೈಕಿಗೆ ಕಂಪೇರ್ ಮಾಡ್ತಾರೆ. ಆದರೆ ಪವರಿಗೆ ಮಾತ್ರ ಭಾಳ ಡಿಫ್ರೆನ್ಸ್ ಆಗ್ತೈತಿ, ಅದರ ಪವರು ಭಾಳ ಕಡಿಮೆ ಇದಕ್ಕೆ ಕಂಪೇರ್ ಮಾಡಿದ್ರೆ.
ಪ್ರೈಸ್ ಲೆವೆಲ್ಗೆ ಆದರೆ ಅದನ್ನು ಕಂಪೇರ್ ಮಾಡ್ಬೋದು. ಅದ್ರದ್ದು ನಾ ವಿಡಿಯೋ ಮಾಡೀನಿ, ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ದಯವಿಟ್ಟು ಹೋಗಿ ನೋಡ್ರಿ. 25 cc ಒಳಗೆ ಇದೇ ಡಿಸೈನು, ಇದೇ ಮಾಡಲು ಸೇಮ್. 125 cc ಒಳಗೆ ಆರೆಂಜ್ ಕಲರ್, ಅದನ್ನು ನಾನು ರಿವ್ಯೂ ಮಾಡೀನಿ, ಡಿಸ್ಕ್ರಿಪ್ಷನ್ ಒಳಗೆ ಹೋಗಿ ನೋಡ್ರಿ. ಅದ್ರ ಬಗ್ಗೆನೂ ತಿಳ್ಕೊಡ್ರಿ, ಅದ್ರ ಪ್ರೈಸು, ಅದು ಎಲ್ಲ ಡಿಸೈನ್, ಅದ್ರ ಇಂಜಿನ್, ಅದ್ರ ಬಗ್ಗೆ ಎಲ್ಲ ಹೇಳೀನಿ. ಇದ್ರೊಳಗೆ ಇನ್ನೂ ಒಂದು ಬರ್ತೈತಿ 160 ಅಂತ ಹೇಳಿ. ಇದ್ರೊಳಗೆ ಒಟ್ಟು 3 ಆಪ್ಷನ್ ಬರ್ತಾನೆ ನಿಮ್ಗೆ, NS 125, NS 160 ಮತ್ತು NS 200 ಅಂತ ಹೇಳಿ. ನಾ ಮಾಡಂತಿದ್ದಿದ್ರೆ ಟಾಪ್ ಎಂಡ್ ಇದು 200 ಅಂತೇಳಿ.